Hello, good morning to all of you. I am Professor and Dr. Parampalli Surendra Padhya speaking from Bangalore. ಈಗ ನಿಮಗೆ ಹಿಂದೆ ನಾನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ, ಆರ್ಡಿನರಿ ಹೊರೋಸ್ಕೋಪ್ ಥ್ರೂ ನಕ್ಷತ್ರ ಪ್ರಿಡಿಕ್ಟಿಂಗ್ ಲೈಕ್ ಕೆ ಪಿ ಸಿಸ್ಟಮ್ ಅಂತೇಳಿ. ಇಲ್ಲಿ ನೋಡಿ, ಈ ಸೂರ್ಯ, ರಾಹು, ಶನಿ, ವೀನಸ್ ಈ ನಾಲ್ಕು ಗ್ರಹಗಳು ಪೂರ್ವ ಪಾಲ್ಗಣೆ ಪುಬ್ಬ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಶುಕ್ರನ ಫಲಗಳನ್ನು ಕೊಡ್ತಾವೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಸೊ ಇದು ನೀವು ನೋಡಿರ್ಬೋದು, ಆದರೆ ಅದರಲ್ಲಿ ಹೆಚ್ಚಿನ ಒಂದು ಜನಗಳ ವ್ಯೂಸ್ ಇಲ್ಲ, ಭಾಳ ಶೋಚನೀಯದ ಸಂಗತಿ. ಇರಲಿ, ಐಮ್ ನಾಟ್ ಬಾದರ್ಡ್. ಈಗ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಕುಜನು ಕೇತುವಿನ ನಕ್ಷತ್ರದಲ್ಲಿದ್ದರೆ ಶತ್ರುಗಳ ನಾಶ, ಉತ್ತಮ ಪೊಸಿಷನ್ಸ್, ಆರೋಗ್ಯದಲ್ಲಿ ಹಾನಿಕರ ಖಂಡಿತ. ಆದರೆ ನನಗೆ ಇಷ್ಟುವರೆಗೆ ಇಲ್ಲ, ನಾನೀಗ 70 ವರ್ಷ, ನಿಮ್ಮ ದೃಷ್ಟಿ ನನ್ನ ಮೇಲಿಲ್ಲ ಅಂತ ತಿಳ್ಕೊಳ್ತೇನೆ. ಒಂದು ವೇಳೆ ದೃಷ್ಟಿ ಬಿದ್ದಲ್ಲಿ ಕಾಳ ದೃಷ್ಟಿ, ಬೋಳ ದೃಷ್ಟಿ, ಕಾಂತಾರ ಕಣ್ಣಿಗೆ ಮಣ್ಣನ್ನು ಹಾಕಿ ಅಂತ ನಾನು ದೃಷ್ಟಿಯನ್ನು ತೀರಿಸ್ಕೊಳ್ತೇನೆ. ಓಕೆ, ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ನೋಡಿ, ನನ್ನ ಮಗಳದ್ದೇ ನಾನು ಹಾಕಿದ್ದೇನೆ. ಮಿಥುನ ಲಗ್ನ ಪೂರ್ವಾಷಾಢ ನಕ್ಷತ್ರದಲ್ಲಿ ಕುಜನು ಇದ್ದಾನೆ, ಶುಕ್ರ. ಆವಾಗ ಏನಾಯಿತು, ಶುಕ್ರ ಅದು ಮಂಗಲ್ ಶುಕ್ರನ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಅಂತ. ಅದೇ ರೀತಿ ಮಕರ ಲಗ್ನದವರಿಗೆ ಹಾಗೂ ಕುಂಭಲಗ್ನದವರಿಗೆ ಮಂಗಲನು ಬಹಳ ಪೂರಕವಾಗಿ ಫಲಗಳನ್ನು ಕೊಡಲಿಕ್ಕಿದ್ದಾನೆ. ನೀವು ಯೋಗಕಾರಕ ಗ್ರಹಗಳು ಯಾರ್ಯಾರು ಅಂತ ನೀವು ನೋಡಬೇಕಾಗತ್ತೆ. ಸಿ, ಮಕರ ಕುಂಭಲಗ್ನಕ್ಕೆ ಶುಕ್ರ ಯೋಗಕಾರಕನಾಗ್ತಾನೆ. ಹೇಗೆ ನೋಡಿ, ಕುಂಭಲಗ್ನಕ್ಕೆ ಶುಕ್ರ 9ನೇ ಮನೆ ಅಧಿಪತಿ ಆಗ್ದ, ಮಕರ ಲಗ್ನಕ್ಕೆ ಶುಕ್ರ ಪಂಚಮ ಅಧಿಪತಿ ಆದ, 5 ಮತ್ತು 9 ತ್ರಿಕೋಣ ರಾಶಿ, ಆದ್ದರಿಂದ ಅವರು ಯೋಗಕಾರಕ ಆಗ್ತದೆ. ಅದರಿಂದ ಒಂದು ವೇಳೆ ಗ್ರಹಗಳು ಶುಕ್ರ ನಕ್ಷತ್ರದಲ್ಲಿದ್ದರೆ ಅವರು ಒಳ್ಳೆಯ ರೀತಿಯ ಫಲಗಳನ್ನು ಕೊಡ್ತಾರೆ, ಶುಕ್ರನ ರೀತಿಯ ಕೊಡ್ತಾರೆ ಅಂತ. ಅದೇ ಮೀನರಾಶಿಗೆ ಯಾರು ಯೋಗಕಾರಕರು ಅಂದರೆ, ಮೀನರಾಶಿಗೆ ಒಬ್ಬ ಚಂದ್ರ, ಆಮೇಲೆ ಗುರು ಯೋಗಕಾರಕರಾಗ್ತಾರೆ, ಮಂಗಲ್ ಯೋಗಕಾರಕರಾಗ್ತಾರೆ. ಯಾಕಂದರೆ ಮೀನರಾಶಿಗೆ ಚಂದ್ರ ಪಂಚಮಾಧಿಪತಿ, ಮಂಗಲ್ ನವಮಾಧಿಪತಿ. ಅದರಿಂದ ಸಪೋಸ್ ಮೀನರಾಶಿಯ ಯಾವೇ ನಕ್ಷತ್ರ, ರೇವತಿ, ಉತ್ತರಭಾದ್ರ, ಪೂರ್ವಭಾದ್ರ, ಲಾಸ್ಟ್ 4ನೇ ಪಾದ ಉತ್ತರಭಾದ್ರ ರೇವತಿ. ಓಕೆ, ಈ ಒಂದು ಗುರುಗ್ರಹ ಚಂದ್ರ ನಕ್ಷತ್ರದಲ್ಲಿದ್ದಲ್ಲಿ ಅಥವಾ ಕುಜನ ನಕ್ಷತ್ರದಲ್ಲಿದ್ದಲ್ಲಿ ಆ ರೀತಿಯ ಫಲಗಳನ್ನು ಕೊಡ್ತಾರೆ ಅಂತ. ಅದೇ ರೀತಿ ಮಂಗಲ್ ಈ ಮೇಷರಾಶಿ, ಮೇಷಲಗ್ನದವರಿಗೆ ಸೂರ್ಯ ಯೋಗಕಾರಕ ಹಾಗೂ ಗುರು ಯೋಗಕಾರಕ. ಸೊ ಅವಾಗ ಏನು ಮಾಡ್ತೀರಾ, ಸೊ ಮಂಗಲ್ ಎಲ್ಲಾದರೂ ಸೂರ್ಯ ನಕ್ಷತ್ರದಲ್ಲಿದ್ದರೆ, ಮಂಗಲ್ ಎಲ್ಲಾದರೂ ಗುರು ನಕ್ಷತ್ರದಲ್ಲಿದೆ, ಸೊ ಅವರ ದಶಾ ಅಂತರ್ದಶದಲ್ಲಿ ಒಳ್ಳೆಯ ರೀತಿಯ ಫಲಗಳನ್ನು ಕೊಡ್ತಾರೆ. ಇನ್ನು ವೃಷಭ ರಾಶಿಯ ಶುಕ್ರ ಬುಧನ ನಕ್ಷತ್ರದಲ್ಲಿದ್ದರೆ, ವೃಷಭ ರಾಶಿಯ ಶುಕ್ರ ಶನಿಯ ನಕ್ಷತ್ರದಲ್ಲಿದ್ದರೆ ಅವರೂ ಕೂಡ ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಕಾರಣ, ಅದು ಪಂಚಮಾಧಿಪತಿ ಬುಧ, ನವಮಾಧಿಪತಿ ಶನಿ, ಅವರಿಬ್ಬರು ಯೋಗಕಾರಕರು. ಅದೇ ರೀತಿ ಮಿಥುನ ರಾಶಿಯವರಿಗೆ ಕೂಡ ಶನಿ ಭಾಗ್ಯಕಾರಕ, ಅದರಿಂದ ಯೋಗಕಾರಕ, ಪಂಚಮಾಧಿಪತಿ ಶುಕ್ರ ಯೋಗಕಾರಕ. ಸೊ ಶುಕ್ರ ಸಪೋಸ್ ಯಾವುದೇ ಗ್ರಹಗಳು ಅಂದರೆ ಬುಧ ಶುಕ್ರ ನಕ್ಷತ್ರದಲ್ಲಿದ್ದರೂ ಶನಿ ನಕ್ಷತ್ರದಲ್ಲಿದ್ದರೂ ಕೂಡ ಅಂತರ ದಶಾಂತರದಲ್ಲಿ ಒಳ್ಳೆ ಒಳ್ಳೆ ಫಲಗಳನ್ನು ಕೊಡ್ತಾರೆ. ಇನ್ನು ಚಂದ್ರ ಮಂಗಲ್ ನಕ್ಷತ್ರದಲ್ಲಿದ್ದರೆ ಅಥವಾ ಗುರುವಿನ ನಕ್ಷತ್ರದಲ್ಲಿದ್ದರೂ ಕೂಡ ಒಳ್ಳೆ ರೀತಿಯ ಫಲಗಳನ್ನು ಕೊಡ್ತಾರೆ. ಇನ್ನು ಸೂರ್ಯ ಗುರುವಿನ ನಕ್ಷತ್ರದಲ್ಲಿದ್ದರೆ ಅಥವಾ ಮಂಗಲ್ ನಕ್ಷತ್ರದಲ್ಲಿದ್ದರೂ ಕೂಡ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ನೋಡಿ. ಇನ್ನು ಕನ್ಯಾ ರಾಶಿಯ ಬುಧ ನಿಮಗೆ ಆಲ್ರೆಡಿ ಹೇಳಿದ್ದಾನೆ, ಶನಿಯ ನಕ್ಷತ್ರ ಹಾಗೂ ಶುಕ್ರ ನಕ್ಷತ್ರ. ಓಕೆ, ಮಿಥುನದವರಿಗೆ ಶನಿ ನಕ್ಷತ್ರ, ಶುಕ್ರ ನಕ್ಷತ್ರ, ಅದೇ ರೀತಿ ಕನ್ಯಾದವರಿಗೆ ಕೂಡ ಹಾಗೆ. ಇನ್ನು ಶುಕ್ರ ತುಲಾ ಲಗ್ನದವರಿಗೆ ಕನ್ಯಾ ರಾಶಿಯ ಮುಕುಂಭ ರಾಶಿಯ ಶನಿ ಯೋಗಕಾರಕ ಹಾಗೂ ಬುಧ ಯೋಗಕಾರಕ, ಶನಿ ಮತ್ತು ಬುಧ ಯೋಗಕಾರಕ. ಇನ್ನು ವೃಶ್ಚಿಕದ ಮಂಗಲ್ಲಿಗೆ ಚಂದ್ರ ಯೋಗಕಾರಕ ಹಾಗೂ ಗುರು ಯೋಗಕಾರಕ. ನೋಡಿ, ಎಲ್ಲ ರೊಟೇಷನ್ ಬಂದೇ ಬರುತ್ತೆ. ಸೊ ಆದ್ದರಿಂದ ನೀವು
ಒಬ್ಬೊಬ್ಬರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ನಾನೀಗ ಅದನ್ನೇ ಹೇಳಿದೆ. ಮಿಥುನ ಲಗ್ನಕ್ಕೆ ಶುಕ್ರ ಯೋಗ ಆಗಿರ್ತಾನೆ, ಕಾರಕನಾಗಿರ್ತಾನೆ, ಅಂದರೆ ಮಂಗಲನು ಶುಕ್ರನ ರೀತಿಯ ಫಲಗಳನ್ನು ಕೊಡಲಿಕ್ಕೆ ಇದ್ದಾನೆ ಅಂತೇಳಿ ಅರ್ಥ. ಅದೇ ರೀತಿಯಲ್ಲಿ ಮಕರ ಲಗ್ನದವರು ಕುಂಭ ಲಗ್ನದವರು ಮಂಗಲ ಪೂರಕವಾಗಿ ಫಲಗಳನ್ನು ಕೊಡಲಿಕ್ಕಿದ್ದಾನೆ, ಅಂದರೆ ಮಂಗಲನು ಮಹಾದಶಾ ಅಂತರದಶದಲ್ಲಿ ಫಲಗಳನ್ನು ಫೇವರೇಬಲ್ ಆಗಿ ಕೊಡಲಿಕ್ಕಿದ್ದಾನೆ ಅಂತ ನೀವು ಹೇಳ್ಬೋದು. ಓಕೆ, ಸಪೋಸ್ ಮಂಗಲನು ಮಂಗಲ ನಕ್ಷತ್ರದಲ್ಲೇ ಇದ್ದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಮೇಷಲಗ್ನ ಸೂರ್ಯನ ಯೋಗ ಕಾರಕ, ಅದೆಲ್ಲ ನಾನು ಈಗ ಆಲ್ರೆಡಿ ಹೇಳಿ ಆಯ್ತಲ್ವಾ. ಸೊ ಕಟಕ ಇದೆಲ್ಲ ನಾನು ನೋಡಿ ಆಲ್ರೆಡಿ ನಿಮಗೆ ಹೇಳಿ ಆಯ್ತು. ಇನ್ನು ಯಾರು ಶತಭಿಷ ಸೋಂಬೇರಿ ಯಾರು 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 ಲಿಟಿಗೇಷನ್ ಸಿದ್ಧ. ಮಂಗಲನು ಶನಿಯ ನಕ್ಷತ್ರದಲ್ಲಿದ್ದರೆ ಏನಾಗ್ತದೆ ಅಂತ ಹೇಳಿ, ಯಾವಾಗ ಶನಿ ನಕ್ಷತ್ರದಲ್ಲಿದ್ದರೆ ನೋಡಿ, ಮಂಗಲ್ ಹೆಣ್ಮಕ್ಳ ಗಂಡ ಅಂತೇಳಿ, ಆಗ ಆದರೆ ಗಂಡ ಸೋಂಬೇರಿ ಪಾಪಣ್ಣನಾಗ್ತಾನೆ ಅಂತೇಳಿ ಹೇಳ್ಬೋದು. ಯಾವುದು ಅವನು ಎಮ್ಮೆ ಹಾಲು ಕುಡಿದವರು ಅಂಥೇಳಿ ನಮ್ಮ ಕೊಡದ ಭಾಷೆಯಲ್ಲಿ ಹೇಳಿದ್ದಾರೆ, ಅವರು ಎಮ್ಮೆ ಹಾಲು ಕುಡಿದಿದ್ದಾರೆ ಅಂತೇಳಿ. ಯಾಕಂದರೆ ಶನಿ ಮಂಗಲ್ ಶನಿ ಶತ್ರುಗಳು, ಸೊ ಲಿಟಿಗೇಷನ್ಸ್ ಇರ್ತದೆ, ಆಮೇಲೆ ಬಾಡಿಯಲ್ಲಿ ಏನಾದರೂ ಜರ್ಜರಿತ ಆಕ್ಸಿಡೆಂಟ್ಗಳು ಹಿಂಗಿಂದೆಲ್ಲ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅದು ಕಾಲಪುರುಷನ ಅಷ್ಟಮಾಧಿಪತಿ ಮಂಗಲ್ ಕೂಡ, ಅದನ್ನೆಲ್ಲ ನೀವು ಯೋಚನೆ ಮಾಡ್ಕೋಬೇಕು. ಸುಮ್ಮನೆ ನಾವು ಪ್ರಿಡಿಕ್ಷನ್ ಹೇಳ್ತೇವೆ, ನಾನು ಸ್ವಲ್ಪ ಪುಸ್ತಕ ಓದಿದ್ದೇನೆ ಅಂತೇಳಿ ತಿಳ್ಕೊಂಡ್ರೆ ಆಗೋದಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಕಿಂಗ್ಸ್. ಓಕೆ, ನೀವು ಮಾತನಾಡುವಾಗ ಧ್ಯಾನ ಆ ವಿಶ್ಲೇಷಣೆಯಲ್ಲೇ ಇರಬೇಕು. ಸೊ ಮಂಗಲ್ ಹೇಗಿದ್ದಾನೆ, ಓಕೆ, ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಹಗಳು ಬೇರೆ ಬೇರೆ ನಕ್ಷತ್ರದಲ್ಲಿದ್ದರೆ ಯಾವ್ಯಾವ ರೀತಿಯ ಫಲಗಳು ಕೊಡ್ತಾವೆ ಅಂಥೇಳಿ ನೀವು ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಕೆಲವೊಂದು ಪ್ರಶ್ನೆ ಕೇಳಿದ್ದಾರೆ, ಮಕರ ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನ 12ನೇ ಮನೆ ಶುಕ್ರ, ಸೊ ಅದು ಮಂಗಲ್ ಶುಕ್ರನ ನಕ್ಷತ್ರದಲ್ಲಿ ಇದೆಯೋ ಅವರನ್ನು ಕ್ಲಿಯರ್ ಮಾಡಿಲ್ಲ. ಆದರೂ ಕೂಡ ಒಂದು ವೇಳೆ ಮಂಗಲ್ ಶುಕ್ರನ ನಕ್ಷತ್ರದಲ್ಲಿದ್ದರೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿಯ ಫಲಗಳನ್ನು ಕೊಡ್ತಾರೆ. ಸಪ್ತಮಾಧಿಪತಿ ಯಾರು, ಗಂಡ ಆಯಿತು, ಗಂಡನ ಒಂದು ಪಬ್ಲಿಕ್ ರಿಲೇಷನ್ ಆಯಿತು, ಆಯಿತಾ. ಹಾಗೆ ವ್ಯಯಾಧಿಪತಿ ಅಂದರೆ ಫಾರಿನಿಗೆಲ್ಲ ಹೋಗುವಂಥ ಸಾಧ್ಯತೆ ಇದೆ ಅಂತೇಳಿ. ಇನ್ನು ಅಲ್ಲಿ ಗುರು ಸೂರ್ಯ ಬುಧ ಎಲ್ಲ ಒಟ್ಟಿಗಿದ್ದಾರಂತೆ, ಎಲ್ಲಿ ಈ ತುಲಾರಾಶಿಯಲ್ಲಿದ್ದಾರೋ ಅಥವಾ ವೃಶ್ಚಿಕ ಲಗ್ನದಲ್ಲಿದ್ದಾರೋ ಅದು ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ. ಯಾವುದೇ ಇರಲಿ, ನಾನು ಹೇಳಿದ ಒಂದು ತತ್ವವನ್ನು ನೀವು ಸರಿಯಾಗಿ ಯೋಚನೆ ಮಾಡಿದರೆ ಒಳ್ಳೆಯದಿರ್ತದೆ ಅಂತ. ಈಗ ಮಂಗಲನು ರಾಹುವಿನ ನಕ್ಷತ್ರದಲ್ಲಿದ್ದರೆ ಇರ್ತವೆ, ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಏರಿಳಿತ ಕಾಣ್ಬೋದು, ಒಳ ಜಗಳ ಇರ್ಬೋದು. ಯಾಕಂದರೆ ರಾಹು ಇಸೆ ಒಂದು ಮೋಸ, ವಂಚನೆ, ಸುಳ್ಳು. ರಾಹು ಎಲ್ಲಿ ಲಗ್ನದಲ್ಲಿದ್ದಾನೋ, ರಾಹು ಯಾರಿಗೆ ಪ್ರಾಮಿನೆಂಟ್ ಇರ್ತಾರೋ ನಾನು ಅವ್ರನ್ನ ನಂಬೋದೇ ಇಲ್ಲ. ಸೊ ಅದರಿಂದ ರಾಹು ಶುಕ್ರ ಇದ್ದರೆ ಇಲ್ಲಿಗಲ್ ಎಫೇರ್ಸ್ ಗ್ಯಾರಂಟಿ. ಶುಕ್ರನ ಮೇಲೆ ರಾಹುವಿನ ದೃಷ್ಟಿ ಇದ್ದರೂ ಆಗುತ್ತೆ, ಶುಕ್ರನ ರಾಹು ನೇರವಾಗಿ ನೋಡಿದ್ರೂ ಆಗುತ್ತೆ, ಕಂಜಂಕ್ಷನ್ ಇದ್ರೂ ಆಗುತ್ತೆ, ಅವರಿಗೆ ಬೇರೆ ಹೆಂಗಸರ ಜೊತೆ ಇಲ್ಲಿಗೇಷನ್ ಅಲ್ಲ ಇಲ್ಲಿಗಲ್ ಎಫೇರ್ಸ್ ಇದೆ ಅಂತೇಳಿ ಅರ್ಥ. ಇದೆಲ್ಲ ಸಿಂಪಲ್, ನಿಮಗೆ ಅನುಭವ ಬೇಕು. ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಕ್ಲೋಸ್ ಮಾಡೋದು ಒಳ್ಳೆಯದು ಅಂತ ಕಾಣಿಸ್ತದೆ, ಆಯಿತಾ. ಸೊ ನಿಮಗೆ ಯಾವ ಭಾಗ ಅರ್ಥ ಆಗಿಲ್ಲ ಅಂತ ಹೇಳಬೇಕಾದ್ರೆ ಅದಕ್ಕೆ ಏನು ಮಾಡಬೇಕಂದ್ರೆ, ನಿಮ್ಮ ನಿಮ್ಮ ಕುಂಡಲಿಯನ್ನು ಯಾವಾಗಲೂ ನನ್ನ ವಿಡಿಯೋ ನೋಡಿದ ಮೇಲೆ ಅದನ್ನು ಡ್ರಾ ಮಾಡಿ ನೀವು ಅದನ್ನು ಇದಕ್ಕೆ ಕೊಡಬೇಕು, ಯಾವ್ಯಾವ ಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾರೆ ಅಂತೇಳಿ ತಿಳ್ಕೊಂಡು ಅದರ ಫಲಗಳನ್ನು ನೀವು ಹೇಳಿ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತ ನಿಮಗೆ ಗೊತ್ತಾಗಬೇಕು. ಅರ್ಥ ಆಯ್ತಾ? ಸಪೋಸ್ ನಿಮ್ಮ ಕುಂಡಲಿ ಸೇ ಮೀನ ಲಗ್ನ ಅಂತ ಇಟ್ಕೊಳ್ಳಿ, ಮೀನ ಲಗ್ನದಲ್ಲಿ ಯಾವುದು ಒಂದು 6ನೇ ಮನೆ ಅಧಿಪತಿ, ಮೀನ ಲಗ್ನಕ್ಕೆ 6ನೇ ಮನೆ ಯಾವುದು, ಸೂರ್ಯ. ಸೂರ್ಯ ಯಾರ ಯಾವ ನಕ್ಷತ್ರದಲ್ಲಿದ್ದಾನೆ, ಸೇ ಮಂಗಲ್ ನಕ್ಷತ್ರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಸೂರ್ಯ ಡೆಫಿನೆಟ್ಲಿ ಮಂಗಲ್ ದಶಾಂತರ ದಶದಲ್ಲಿ ಧನವನ್ನು ಕೊಡ್ತಾನೆ, ಭಾಗ್ಯವನ್ನು ಕೊಡ್ತಾನೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಯಾಕಂದರೆ ಮಂಗಲ್ ಮೀನ ಲಗ್ನದವರಿಗೆ ಧನಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಸೊ ಮಂಗಲ್ ನಕ್ಷತ್ರದಲ್ಲಿದ್ದರೆ ನೀವು ಕೇಳೋದು ಬೇಡ. ಸೂರ್ಯ ಬೆಂಕಿಯಾದರೂ ಕೂಡ ಇನ್ನೊಬ್ಬ ಬೆಂಕಿಯಾದ ಗ್ರಹಗಳ ನಕ್ಷತ್ರದಲ್ಲಿರೋದ್ರಿಂದ ಆತ ಧನಸ್ಥಾನ ಹಾಗೂ ಭಾಗ್ಯಸ್ಥಾನದ ಇದನ್ನು ಕೊಡ್ತಾನೆ. ಸಪೋಸ್ ಸೂರ್ಯನೇ ಶನಿ ನಕ್ಷತ್ರ ಶತ್ರುವಿನ ನಕ್ಷತ್ರದಲ್ಲಿದ್ದ ಅಂತ ತಿಳ್ಕೊಳ್ಳಿ. ಶನಿ ಯಾರು,
ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಅಂದರೆ ಲಾಭವನ್ನು ಕೊಡ್ತಾನೆ, ನಷ್ಟವನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಆಯಿತಾ, ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.